a vision, wish, patience, perseverance. That will get you to enterprise and as an entrepreneur. It has not stopped there only. I had one more child, second son. In his college time, they had a project report on honeycomb project. To become an enterprise, that is the reason why we have in Bangalore highest startups. 79% of our startups are in Bangalore. Thank you very much, sir. Thank you, everyone. I extend a very hearty vote of thanks to today's chief guest, Dr. Jacob Cresta, founder and chairman of CM Envirosystems Private Limited and L Square Eco Pro. I extend my gratitude to Reverend Father Joseph D'Souza, Rector, St. Joseph's Indian Institute. ಇವತ್ತು ನಮ್ಮ ಸೆಂಟ್ ಜೋಸೆಫ್ಸ್ ಸ್ಕೂಲ್ ಸಿ ಬಿ ಸಿ ಯಲ್ಲಿ ಸೈಫ್ಲೋರ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ, ಸೈನ್ಸ್ ಎಕ್ಸಿಬಿಷನ್, ಸೈನ್ಸ್ ವಿಜ್ಞಾನದ ವಸ್ತು ಪ್ರದರ್ಶನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಎರಡು ಇದು ಸುಮಾರು 7 ವರ್ಷಗಳಿಂದ ನಾವು ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ಒಂದು 7 ವರ್ಷಗಳಲ್ಲಿ ಈಗ ಕಳೆದು 2 ವರ್ಷಗಳಲ್ಲಿ ನಮ್ಗೆ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಲಾಕ್ಡೌನು ಮತ್ತು ಶಾಲೆಗಳು ನಡೆದೇ ಇದ್ದ ಕಾರಣ ಮಾಡಲಿಕ್ಕಾಗಿಲ್ಲ. ಆದರೆ ಈ ವರ್ಷ ನಾವು ಇದನ್ನು ವಿಜೃಂಭಣೆಯಿಂದ ಇಲ್ಲಿ ಆಚರಿಸ್ತಾ ಇದ್ದೀವಿ. ಹಾಗೂ ನಮ್ಮ ವಿದ್ಯಾರ್ಥಿನಿಯರು ತುಂಬ ಉತ್ತಮವಾಗಿ ತಮ್ಮ ವಸ್ತು ಪ್ರದರ್ಶನಗಳನ್ನು ಮಾಡಿದ್ದಾರೆ, ಅನೇಕ ಮಾಡೆಲ್ಸ್ಗಳನ್ನು ತಯಾರಿ ಮಾಡಿದ್ದಾರೆ. ಅವರಿಗೆ ಯಾವುದೆಲ್ಲ ವಿಷಯದ ಮೇಲೆ ಆಸಕ್ತಿ ಇದೆಯೋ ಅದರ ಮೇಲೆ ಇಷ್ಟಪಟ್ಟು ಅವರು ತುಂಬ ಉತ್ತೇಜನಪೂರ್ವಕವಾಗಿ ಈ ಒಂದು ವಸ್ತು ಪ್ರದರ್ಶನಗಳನ್ನು ಮಾಡ್ತಾಯಿದ್ದಾರೆ. ಈ ಒಂದು ಸೈಫ್ಲೋರಿಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಧ್ಯೆ ಜೇಕಬ್ ಕ್ರಾಸ್ತರ್ ಅವರು ಇದ್ದಾರೆ. ಅವರು ಇಂಡಸ್ಟ್ರಿಯಲಿಸ್ಟ್, ಹಾಗೂ ನಮ್ಮ ಭಾರತ ದೇಶಕ್ಕೆ ಅವರು ತಮ್ಮ ಇಂಡಸ್ಟ್ರಿಯ ಮುಖಾಂತರ ಅಪಾರವಾದ ಒಂದು ಕೊಡುಗೆಯನ್ನು ಅವರು ನೀಡಿದ್ದಾರೆ. ಅವರು ನಮ್ಮ ಮಧ್ಯೆ ಇರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಹಾಗೂ ತುಂಬ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ, ಹಾಗೂ ನಮ್ಮ ತಂದೆ ತಾಯಿಯಂದಿರು ಕೂಡ ಈ ಒಂದು ಪ್ರಾಜೆಕ್ಟಲ್ಲಿ ಮಾಡಲ್ಸ್ಗಳನ್ನು ತಯಾರು ಮಾಡುವುದರಲ್ಲಿ ಮಕ್ಕಳಿಗೆ ತುಂಬ ರೀತಿಯ ಸಹಾಯವನ್ನು ಅವರು ನೀಡಿದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಾಯಕವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಟೀಚರ್ಸ್ಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತುಂಬ ಉತ್ತಮವಾಗಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಓಕೆ, ನಮ್ಮ ಈ ಒಂದು ಶಾಲೆಯಲ್ಲಿ ಎಲ್ಲ ಮಕ್ಕಳು ಈ ಒಂದು ಮಾಡೆಲ್ಸ್ಗಳನ್ನು ತಯಾರು ಮಾಡ್ತಾಯಿದ್ದಾರೆ. ಯಾಕಂದರೆ ಒಬ್ಬರು ಇಬ್ಬರು ಮಾಡಿದರೆ ಎಲ್ಲರಿಗೂ ಅದು ಆಸಕ್ತಿಯನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಎಲ್ಲರಿಗೂ ಅವಕಾಶ ಕೊಡುವ ಒಂದು ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬೇರೆ ಬೇರೆ ಮಾಡೆಲ್ಸ್ಗಳನ್ನು ಮಾಡುವ ಒಂದು ಉದ್ದೇಶದಿಂದ ಇಟ್ಕೊಂಡು ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಪ್ರೋತ್ಸಾಹಿಸಿದ್ವಿ. ಅದರಿಂದ ಎಲ್ಲ ವಿದ್ಯಾರ್ಥಿಗಳು ಒಂದೇ ಟೀಮ್ನಲ್ಲಿ ಮಾಡಿದ್ದಾರೆ, ಗುಂಪು ಸೇರಿ ಮಾಡಿದ್ದಾರೆ. 1-2-3 ಜನ ಒಟ್ಟಿಗೆ ಸೇರಿಕೊಂಡು ಕೆಲವರು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಒಂದು ಪ್ರಾಜೆಕ್ಟ್ಗಳನ್ನು ಮಾಡಿ ತಮ್ಮ ಅಭಿವ್ಯಕ್ತಿಯನ್ನು, ತಮ್ಮ ಪ್ರತಿಭೆಯನ್ನು ಹೊರತರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಟೀಮಲ್ಲಿ ನಾವು ಮುಖ್ಯವಾಗಿ ಕೊರೋನಾದ ನಂತರ ಈ ಒಂದು ಆಗುವ ಒಂದು ತೊಂದರೆಗಳ ವಿಷಯವನ್ನು ಹೆಚ್ಚಾಗಿ ಅವರು ಹೈಲೈಟ್ ಮಾಡ್ತಾಯಿದ್ದಾರೆ. ಎರಡನೇದಾಗಿ ಜೇನುಹುಳುಗಳು ಈಗ ನಾಶವಾಗ್ತಾಯಿದ್ದಾವೆ, ಅದರ ಒಂದು ಮಾಹಿತಿಯನ್ನು ಕೂಡ ಮಕ್ಕಳು ಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದೇ ರೀತಿ ಆಯುರ್ವೇದಿಕ್ ಗಿಡಗಳ ಒಂದು ಉಪಯೋಗ, ಆಯುರ್ವೇದಿಕ್ ಗಿಡಗಳನ್ನು ಉಪಯೋಗಿಸೋದ್ರ ಮೂಲಕ, ಗಿಡಗಳನ್ನು ಬೆಳೆಸೋದ್ರ ಮೂಲಕ ನಾವು ಹೇಗೆ ನಮ್ಮ ಜೀವನದಲ್ಲಿ ಆರೋಗ್ಯಕರವಾಗಿ ಜೀವಿಸ್ಬೋದು ಎಂಬ ಒಂದನ್ನು ಕೂಡ ಅವರು ಹೈಲೈಟ್ ಮಾಡ್ತಾಯಿದ್ದಾರೆ. ಈ ಸೈಫ್ಲೋರು ಅಂತ ಏನು ಸೈನ್ಸ್ ಎಕ್ಸಿಬಿಷನ್ ಸೇಂಟ್ ಜೋಸೆಫ್ಸ್ ಸ್ಕೂಲ್ನವರು ಆಯೋಜನೆ ಮಾಡಿದ್ದಾರೆ, ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಭಾಳ ಖುಷಿಯಾಯಿತು. ಯಾಕೆಂದರೆ ನಾನೊಂದು MSME ರೆಪ್ರೆಸೆಂಟ್ ಮಾಡೋದರಿಂದ ಈ ಕಾಲದ ಹುಡುಗರು ಅವರಿಗೆ ಆ ಜ್ಞಾನದಲ್ಲಿ ಆ ವಿಜ್ಞಾನ ಒಂದು ಬಂದರೆ ಯಾವ ರೀತಿ ಸೈಫ್ಲೋರು ಅವರ ಮನಸ್ಸನ್ನು ಮತ್ತು ಮೆದುಳನ್ನು ಎಕ್ಸ್ಪ್ಲೋರ್ ಮಾಡುತ್ತೆ, ಮತ್ತು ಡಿಜಿಟಲ್ ವರ್ಲ್ಡಿಗೆ ಏನು
ಅದಕ್ಕೊಂದು ಸಹಾಯ ಮಾಡುತ್ತೆ ಅಂದ್ಬಿಟ್ಟು ಇದು ಹೇಳಿಕೊಡುತ್ತೆ. ಅದಕ್ಕೋಸ್ಕರ ಭಾಳ ಖುಷಿ ಆಯಿತು ಈ ಸೈ ಫ್ಲೋರನ್ನು ಇನಾಗ್ರೇಟ್ ಮಾಡಲಿಕ್ಕೆ. ಥ್ಯಾಂಕ್ ಯು. Scientist, he was contributed a lot for this one.